ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನು ನಿಮ್ಮೆದುರಿಗಿಡ್ತಾ ಇದೀವಿ. ಇದು ಅನ್ನಭಾಗ್ಯ ಯೋಜನೆಯ ಸ್ಥಿತಿಗತಿಯನ್ನು ನಿಮ್ಮೆದುರಿಗಿಡುವಂತಹ ಸುದ್ದಿ. ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನಭಾಗ್ಯ ಯೋಜನೆ. ಹಾಗಿದ್ರೆ ಆ ಯೋಜನೆಯ ಸ್ಥಿತಿ ಈಗ ಹೇಗಿದೆ? ಸರ್ಕಾರದ ಯೋಜನೆ ಏನಿತ್ತು? ಬಡವರಿಗೆ ಅನ್ನಭಾಗ್ಯದ ಅಕ್ಕಿ ಸಿಗಬೇಕು ಅಂತ, ಅದು ಸಿಗ್ತಾ ಇದೆಯಾ? ಸುವರ್ಣ ನ್ಯೂಸ್ ನಲ್ಲಿ ಅನ್ನಭಾಗ್ಯ ಅಕ್ಕಿ ದೋಖಾದ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ಸಂಗ್ರಹಿಸಿದಂತಹ ಅನ್ನಭಾಗ್ಯ ಅಕ್ಕಿ ಮಾಯ ಆಗಿದೆ. ಕೋಟ್ಯಂತರ ರೂಪಾಯಿ ಮೌಲ್ಯದ ಸಾವಿರಾರು ಕ್ವಿಂಟಲ್ ಅನ್ನಭಾಗ್ಯದ ಅಕ್ಕಿ ನಾಪತ್ತೆಯಾಗಿದೆ. ಅಕ್ಕಿ ನಾಪತ್ತೆ ಕೇಸ್ ಅನ್ನ ಹಾಕಿದ್ರೆ ಆಹಾರ ನಿಗಮದ ಅಧಿಕಾರಿಗಳು ಮುಚ್ಚ ಹಾಕದ್ರ? ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆರೋಪ ಕೇಳಿ ಬರ್ತಾ ಇದ್ರು ಕೂಡ ಆಕ್ಷನ್ ಯಾಕೆ ಆಗ್ತಿಲ್ಲ? ಬಂಟ್ವಾಳದ ಗೋದಾಮಿನಲ್ಲಿ ಅಕ್ಕಿಯನ್ನು ಸಂಗ್ರಹಿಸಿಡಲಾಗಿತ್ತು. 1,32,00,000 ರೂಪಾಯಿ ಮೌಲ್ಯದ 3,892 ಕ್ವಿಂಟಾಲ್ ಅಕ್ಕಿ ನಾಪತ್ತೆಯಾಗಿದೆ. ಅಕ್ಕಿ ನಾಪತ್ತೆ ಬಗ್ಗೆ ತನಿಖೆ ಕೂಡ ನಡೆಸ್ತಾ ಇಲ್ಲ. ಹಾಗಾದ್ರೆ ಕೇಸ್ ಅನ್ನ ಮುಚ್ಚಾಕೋದಕ್ಕೆ ಅಧಿಕಾರಿಗಳು ಪ್ಲಾನ್ ಮಾಡ್ತಾ ಇದ್ದಾರಾ? ಬಡವರ ಹೊಟ್ಟೆ ತುಂಬಬೇಕಾಗಿದ್ದಂತಹ ಅಕ್ಕಿ ಹಾಗಾದ್ರೆ ಯಾರು ಹೊಟ್ಟೆ ತುಂಬುತ್ತಾ ಇದೆ? ಕೋಟ್ಯಾಂತರ ಮೌಲ್ಯದ ಅಕ್ಕಿ ಏನಾಯ್ತು, ಎಲ್ಲಿಗೆ ಹೋಯ್ತು? ಬಂಟ್ವಾಳದಲ್ಲಿ ಅನ್ನಭಾಗ್ಯ ಅಕ್ಕಿ ನಾಪತ್ತೆ ಕೇಸ್ಗೆ ಎಳ್ಳು ನೀರು ಬಿಟ್ರ? ಬಂಟ್ವಾಳ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ರು ಕೂಡ ಯಾಕೆ ಪೊಲೀಸರು ಡೋಂಟ್ ಕೇರ್ ಅಂತಿದ್ದಾರೆ? 4 ತಿಂಗಳು ಕಳೆದಿದೆ, ಕುಂಠಿತಾಸಾಗಿದೆ ಅಕ್ಕಿ ನಾಪತ್ತೆಯ ತನಿಖೆ. ಎಷ್ಟು ತ್ವರಿತಗತಿಯಲ್ಲಿ ಇಂಥ ಪ್ರಕರಣದ ತನಿಖೆ ಆಗಬೇಕು? ನುಂಗುಬಾಕರು ಯಾರು ಅನ್ನೋದನ್ನ ತನಿಖೆ ಮುಖಾಂತರ ಬಯಲಿಗೆಳಿಬೇಕು. ಬಡವರ ಹೊಟ್ಟೆ ತುಂಬಬೇಕಾಗಿದ್ದಂತಹ ಅಕ್ಕಿ ಹಾಗಾದ್ರೆ ನುಂಗುಬಾಕರ ಪಾಲಾಗ್ತಾ ಇದೆ. ಇದರ ಬಗ್ಗೆ ಗಂಭೀರವಾಗಿ ಯಾಕೆ ತಗೋತಾ ಇದೆ? ಅಕ್ಕಿ ನಾಪತ್ತೆ ಬಗ್ಗೆ ತನಿಖೆ ಕೋರಿ ಡಿಸಿಗೆ ಪತ್ರ ಬರೆದಿದ್ರು ಶಾಸಕ ರಾಜೇಶ್ ನಾಯ್ಕ್. ಪೊಲೀಸರಿಗೆ ದೂರು ನೀಡಿದ್ದ ನಿಗಮದ ಮ್ಯಾನೇಜರ್ ಕುಮಾರ್ ಹಾಂಡ ಗೋದಾಮು ಮೇಲ್ವಿಚಾರಕ ವಿಜಯ್ ಬಂಧಿಸಿ ಆ ನಂತರ ಬಿಟ್ಟಿದ್ರು ಪೊಲೀಸರು. 30 ಲಾರಿಗಳಲ್ಲಿ 3,892 ಕ್ವಿಂಟಲ್ ಅಕ್ಕಿ ಅಕ್ರಮವಾಗಿ ಸಾಗಾಟ ಮಾಡಿರೋ ಶಂಕೆ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ ಬಂಟ್ವಾಳದಲ್ಲಿ ನಡೆದಿದ್ದಂತಹ ಒಂದು ಪ್ರಕರಣ ಇದು. ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕಾಗಿತ್ತು. ಘಟನೆ ನಡೆದು 4 ತಿಂಗಳು ಕಳೆದಿದೆ, ಆದ್ರೆ ಈ ಪ್ರಕರಣಕ್ಕೆ ಯಾಕೋ ಪೊಲೀಸರು ಎಳ್ಳು ನೀರು ಬಿಟ್ಟಂತೆ ಕಾಣ್ತಾ ಇದೆ. ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಆಗ್ತಾ ಇದೆ ಅನ್ನೋ ಅನುಮಾನ ಇದೆ. ಇದರ ಬಗ್ಗೆ ಸಮಗ್ರವಾದ ತನಿಖೆ ಮಾಡಿ ಯಾರ್ಯಾರಿದಾರೋ ತಪ್ಪಿತಸ್ಥರು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾದಂತಹ ಇಲಾಖೆ ಯಾಕೆ ಸೈಲೆಂಟ್ ಆಗಿದೆ? 1,32,00,000 ರೂಪಾಯಿ ಮೌಲ್ಯದ ಅಕ್ಕಿ, ಬಹಳ ದೊಡ್ಡ ಮೌಲ್ಯದ ಅಕ್ಕಿ ನಾಪತ್ತೆಯಾಗಿದ್ರು ಕೂಡ ನಿರ್ಲಕ್ಷ್ಯ ಯಾಕೆ ಅಧಿಕಾರಿಗಳಿಂದ? ಬಂಟ್ವಾಳದ ಬಿಸಿ ರೋಡ್ ಆಹಾರ ಗೋಡೌನ್ಗೆ ಭದ್ರತೆನೇ ಇಲ್ಲ. ಇದು ಸುವರ್ಣ ನ್ಯೂಸ್ ನ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಬಯಲಾಗಿದೆ. ಸಿಸಿಟಿವಿ ಇಲ್ಲ, ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ತಡೆಗೋಡೆ ಇಲ್ಲ. ಹಳೇ ಕಾಲದ ಪಾಳು ಬಿದ್ದ ಕಟ್ಟಡ ಅದು, ಅಲ್ಲಿ ಗೋಡೌನ್ ಇದೆ, ಅಲ್ಲಿ ಯಾವ ವ್ಯವಸ್ಥೆನೂ ಇಲ್ಲ. ಸೆಕ್ಯೂರಿಟಿ ಗಾರ್ಡ್ ಕೂಡ ಇಟ್ಟಿಲ್ಲ, ಹೋಗ್ಲಿ, ಸಿಸಿಟಿವಿ ಇಲ್ಲ, ತಡೆಗೋಡೆ ಕೂಡ ಇಲ್ಲ. ಅಂತ ಜಾಗದಲ್ಲಿ ಬಡವರಿಗೆ ತಲುಪಬೇಕಾಗಿರುವಂತಹ ಅಕ್ಕಿ ಗೋದಾಮಿದೆ. ಸುತ್ತ ಪೊದೆ ಬೆಳೆದಿದೆ, ಅಂದ್ರೆ ಕದ್ಕೊಂಡು ಹೋಗೋದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಆ ಗೋದಾಮಿನಲ್ಲಿ ಒಬ್ರಿಗೂ ಕೂಡ ಲಕ್ಷ್ಯ ಇಲ್ಲ. ಆ ದಿವ್ಯ ನಿರ್ಲಕ್ಷ್ಯ ಸುವರ್ಣ ನ್ಯೂಸ್ ನ ರಿಯಾಲಿಟಿ ಚೆಕ್ ನಲ್ಲಿ ಪಟ ಬಯಲಾಗಿದೆ. ಎಸ್, ನಮ್ಮ ಪ್ರತಿನಿಧಿ ಅಲ್ಲಿನ ಚಿತ್ರಣವನ್ನು ಸಂಪೂರ್ಣವಾಗಿ ನಿಮ್ಮೆದುರಿಗಿಟ್ಟಿದ್ದಾರೆ. ಆ ರಿಯಾಲಿಟಿ ಚೆಕ್ ಇಲ್ಲದ ನೋಡಿ. ಸರ್ಕಾರ ಅನ್ನಭಾಗ್ಯದ ಅಕ್ಕಿಗಳು ಬಡವರಿಗೆ ತಲುಪಬೇಕು ಅನ್ನುವಂಥ ಉದ್ದೇಶದಿಂದ ರಾಜ್ಯದ ಅನೇಕ ಕಡೆಗಳಲ್ಲಿ ಆ ಅಕ್ಕಿಯ ಶೇಖರಣಾ ಘಟಕಗಳನ್ನು ಸ್ಥಾಪಿಸಿ ಅಲ್ಲಿಂದ ಆ ಸೊಸೈಟಿಗಳಿಗೆ, ಆ ಪಡಿತರ ಅಂಗಡಿಗಳಿಗೆ ಅಲ್ಲಿ ಅಕ್ಕಿಯನ್ನು ಪೂರೈಕೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಕಳೆದ ಬಾರಿ ನಡೆದಂಥ ಒಂದು ವಿವಾದ ನಾನೀಗ ಇರುವಂಥದ್ದು ನನ್ನ ಬ್ಯಾಕ್ ಸೈಡಲ್ಲಿ ನೀವು ನೋಡಬಹುದು. ಬಂಟ್ವಾಳದ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಸಗಟು ಮಳಿಗೆ, ಅಂದರೆ ಇಲ್ಲಿಂದ ಈ ಒಂದು ಗೋಡೌನ್ ಏನಿದೆ, ಈ ಗೋಡೌನ್ನಿಂದ ಬಂಟ್ವಾಳ ತಾಲೂಕಿನ ಬೇರೆ ಬೇರೆ ಭಾಗಗಳಲ್ಲಿರುವಂಥ ಪಡಿತರ ಅಂಗಡಿಗಳಿಗೆ ಅಕ್ಕಿ ಪ್ರತಿನಿತ್ಯವೂ ಕೂಡ ಪೂರೈಕೆ ಆಗುತ್ತೆ. ಹಲವಾರು ನೂರಾರು ಲಾರಿಗಳ ಮೂಲಕ ಅದನ್ನು ಸಾಗಾಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿಗೆ ಮಾಡಿದ್ದಾರೆ. ಕಳೆದ ಬಾರಿ ಇಲ್ಲಿ ಏನೋ ಕಳ್ಳತನ ಆಗಿತ್ತು, ನಾಪತ್ತೆ ಆಗಿತ್ತು, ಕೋಟಿಗಟ್ಟಲೆ ಮೌಲ್ಯದ ಸಾವಿರಾರು ಕ್ವಿಂಟಲ್ ಅಕ್ಕಿ ಇಲ್ಲಿಂದ ಕಳ್ಳತನ ಆಗಿತ್ತು. ಹಾಗಾದರೆ ನಿಜಕ್ಕೂ ಕೂಡ ಈ ಗೋಡೌನ್ ಹೇಗಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಹೋದರೆ ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು, ಬಹಳ ಹಳೆಯದಾದಂಥ ಒಂದು ಕಟ್ಟಡ. ಕಳೆದ ಹಲವಾರು ವರ್ಷಗಳಿಂದ ಇದೇ ಕಟ್ಟಡದಲ್ಲಿ ಅಕ್ಕಿಯನ್ನು ಇಟ್ಟು ಇಲ್ಲಿಂದ ಬೇರೆ ಬೇರೆ ಭಾಗಗಳಿಗೆ ಸಪ್ಲೈ ಮಾಡುವಂಥ ವ್ಯವಸ್ಥೆ, ಪೂರೈಕೆ ಮಾಡುವಂಥ ವ್ಯವಸ್ಥೆ ಇದೆ. ಆದರೆ ನಮಗೆ ಬಂದ
ಮಾಹಿತಿ ಪ್ರಕಾರ ಇದು ಖಾಸಗಿ ವ್ಯಕ್ತಿಯ ವಶದಲ್ಲಿ ಇರುವಂತ ಜಾಗ ಆ ಒಂದು ಜಾಗದಲ್ಲಿ ಈ ಒಂದು ಸರ್ಕಾರ ಈ ಒಂದು ವ್ಯವಸ್ಥೆಯನ್ನು ಮಾಡಿದೆ ಈ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಅಲ್ಲಿಂದ ಬೇರೆ ಬೇರೆ ಕಡೆಗಳಿಗೆ ಸಾಗಿಸುವಂತದ್ದು ಕೂಡ ಆಗ್ತಾ ಇದೆ ಆದರೆ ಇಲ್ಲಿ ಕೋಟ್ಯಾಂತರ ಮೌಲ್ಯದ ಅಕ್ಕಿಯನ್ನು ಇಡ್ತಾರೆ ಅಕ್ಕಿಯನ್ನು ಬೇರೆ ಬೇರೆ ಕಡೆಗೆ ಸಾಗಾಟ ಮಾಡ್ತಾರೆ ಆದರೆ ಇಲ್ಲಿ ಭದ್ರತಾ ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡ್ತಾ ಹೋದ್ರೆ ನೀವು ನೋಡಬಹುದು ಈ ಇಡೀ ಬಿಲ್ಡಿಂಗ್ನ ಯಾವ ಪಾಯಿಂಟ್ನಲ್ಲೂ ಕೂಡ ಯಾವ ಮೆಜರ್ ಪಾಯಿಂಟ್ನಲ್ಲೂ ಕೂಡ ಯಾವುದೇ ರೀತಿಯಾದಂಥ CCTV ಕ್ಯಾಮರಾಗಳಿಲ್ಲ ಯಾಕಂದರೆ ಇಲ್ಲಿ ಅಕ್ಕಿ ಇದೆ ಆದರೆ ಅಕ್ಕಿ ಇಲ್ಲಿಂದ ಬೇರೆ ಕಡೆಗೆ ಸಪ್ಲೈ ಆಗುತ್ತೆ ಆದರೆ ಅಟ್ ಲೀಸ್ಟ್ ಒಂದು CC ಕ್ಯಾಮರಾಗಳನ್ನು ಹಾಕುವಂಥ ವ್ಯವಸ್ಥೆಯನ್ನು ಕೂಡ ಆಹಾರ ನಿಗಮದ ಅಧಿಕಾರಿಗಳು ಜಿಲ್ಲಾಡಳಿತ ಆಗಲಿ ಯಾರೂ ಕೂಡ ಮಾಡಲಿಲ್ಲ ಯಾಕಂದರೆ ಇಲ್ಲಿಂದ ಏನೇ ಕದ್ಕೊಂಡು ಹೋದರೂ ಕೂಡ ಅದಕ್ಕೆ ದಾಖಲೆಯನ್ನು ಹುಡುಕ್ಲಿಕ್ಕೆ ಪೊಲೀಸರಿಗೆ ಖಂಡಿತವಾಗ್ಲೂ ಕೂಡ ಇಲ್ಲಿನ ಸುತ್ತಮುತ್ತಲಿನ CCTV ಫುಟೇಜ್ಗಳಲ್ಲಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಈ ಒಂದು ಭಾಗದಲ್ಲಿ CCTV ಫುಟೇಜ್ ಇಲ್ಲ ಇನ್ನು ಅಟ್ ಲೀಸ್ಟ್ ಸೆಕ್ಯೂರಿಟಿಗಳಾದರೂ ಈ ರಾತ್ರಿ ವೇಳೆಯಲ್ಲಿ ಇರ್ತಾರಾದರೆ ಅದು ಕೂಡ ಅಂಥ ವ್ಯವಸ್ಥೆಗಳು ಕೂಡ ಇಲ್ಲಿ ಕಾಣೋದಿಲ್ಲ ಒಟ್ಟು ಈ ಗೋಡಂ ಒಂದು ರೀತಿಯಾಗಿ ಪಾಳು ಬಿದ್ದಿರುವ ಒಂದು ಕಟ್ಟಡದ ಮಾದರಿಯಲ್ಲಿದೆ ಕಟ್ಟಡದ ಹಿಂಭಾಗದಲ್ಲೂ ಕೂಡ ನೀವು ಗಮನಿಸಬಹುದು ಒಂದು ರೀತಿಯ ಗುಡ್ಡದ ಮಾದರಿಯಲ್ಲಿ ಕಾಡಿನ ರೀತಿಯಲ್ಲಿ ಪೊದೆಗಳು ಆವರಿಸಿರುವ ರೀತಿಯಲ್ಲಿ ಇರುವಂಥದ್ದು ಯಾವುದೇ ಭಾಗದಲ್ಲೂ ಕೂಡ ಭದ್ರತೆಯೇ ಇಲ್ಲ ಆದರೆ ಇಲ್ಲಿ ನಿತ್ಯ ಕೋಟ್ಯಾಂತರ ಮೌಲ್ಯದ ಅಕ್ಕಿಯನ್ನು ಇಲ್ಲಿ ಸಂಗ್ರಹಣ ಮಾಡಿ ಇಡ್ತಾರೆ ಸಂಗ್ರಹ ಮಾಡಿಟ್ಟಂಥ ಅಕ್ಕಿಯನ್ನು ಹೊರಭಾಗಕ್ಕೆ ಸಪ್ಲೈ ಮಾಡುವಂಥ ವ್ಯವಸ್ಥೆ ಇದೆ ಹಿಂಭಾಗದಲ್ಲೂ ಕೂಡ ಅಷ್ಟೇ ಅಷ್ಟು ಭದ್ರತೆ ಬಿಗಿಯಾದಂತೆ ಕಾಣ್ತಾ ಇಲ್ಲ ಕೇವಲ ಶಟರ್ಗಳಿರುವಂಥದ್ದು ಆ ಶಟರ್ಗೆ ಒಂದು ಬೀಗ ಹಾಕ್ತಾರೆ ಬೆಳಿಗ್ಗೆ ಓಪನ್ ಆಗುತ್ತೆ ಬೆಳಿಗ್ಗೆ ಓಪನ್ ಆಗಿ ಮತ್ತೆ ಸಂಜೆಗೆ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಇಡೀ ಇದರ ಸಿಬ್ಬಂದಿ ಹೊರಗಡೆ ಹೋಗ್ತಾರೆ ಆ ನಂತರದಲ್ಲಿ ಇದನ್ನು ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ ಹಳೆಯ ಕಾಲದ ಒಂದು ಕಟ್ಟಡ ಕೇವಲ ಶೀಟ್ ಮತ್ತು ಹಂಚಿನ ವ್ಯವಸ್ಥೆಯನ್ನು ಹೊರತುಪಡಿಸಿದರೆ ಇಲ್ಲಿ ಯಾವುದೇ ರೀತಿಯಾದಂಥ ಭದ್ರತೆ ಇಲ್ಲ ಕಂಪ್ಲೀಟ್ ಆಗಿ ಒಂದು ಕಟ್ಟಡಕ್ಕೆ CC ಕ್ಯಾಮರಾದ ವ್ಯವಸ್ಥೆಯನ್ನು ಕೂಡ ಮಾಡದೆ ಒಂದು ರೀತಿಯ ನಿರ್ಲಕ್ಷ್ಯದ ಧೋರಣೆ ಇದೆ ಯಾಕಂದರೆ ಜಿಲ್ಲೆಯ ತಾಲೂಕಿನ ಬೇರೆ ಬೇರೆ ಭಾಗಗಳಿಗೆ ಅಕ್ಕಿಯನ್ನು ಪೂರೈಕೆ ಮಾಡುವಂಥದ್ದು ಬಡವರಿಗೆ ತಲುಪಬೇಕಾದ ಅಕ್ಕಿಯನ್ನು ಇಡುವ ಜಾಗ ಈ ರೀತಿಯಾಗಿದೆ ಅನ್ನುವಂಥದ್ದು ಭಾಳ ದುರಂತ ಕಳೆದ ಬಾರಿ ಕೋಟ್ಯಾಂತರ ಮೌಲ್ಯದ ಅಕ್ಕಿ ಕಳತನ ಆಗುತ್ತೆ ಈವರೆಗೂ ಕೂಡ ಅದರಲ್ಲಿ ಯಾರು ಶಾಮೀಲಾಗಿದ್ದಾರೆ ಆ ಅಕ್ಕಿ ಎಲ್ಲಿಗೆ ಹೋಗಿದೆ ಅನ್ನುವಂಥದ್ದು ಸಿಕ್ಕಿಲ್ಲ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆದರೂ ಕೂಡ ಪತ್ತೆ ಹಚ್ಚುವಂಥ ಕೆಲಸಗಳಾಗಲಿಲ್ಲ ಹಾಗಾದರೆ ಇಲ್ಲಿ ಯಾವುದೇ ಅದನ್ನು ಪತ್ತೆ ಹಚ್ಚಲಿಕ್ಕೂ ಕೂಡ ಒಂದು CC ಕ್ಯಾಮರಾ ಫುಟೇಜ್ಗಳಾಗಿರಲಿ CCTV ವ್ಯವಸ್ಥೆಗಳಾಗಿರಲಿ ಸೆಕ್ಯೂರಿಟಿ ವ್ಯವಸ್ಥೆಗಳಾಗಿರಲಿ ಅದು ಯಾವುದು ಕೂಡ ಇಲ್ಲ ಇದು ಬಹುಶಃ ಆಹಾರ ನಿಗಮದ ಅಧಿಕಾರಿಗಳ ಬಹುದೊಡ್ಡ ದುರಂತ ಮತ್ತು ನಿರ್ಲಕ್ಷ್ಯಕ್ಕೆ ಸಾಕ್ಷ್ಯವಾಗಿ ನಿಲ್ಲುತ್ತೆ ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಅನ್ನಭಾಗ್ಯ ಯೋಜನೆ ನಿಜಕ್ಕೂ ಕೂಡ ಬಡವರ ಹೊಟ್ಟೆ ತುಂಬಿಸಿದಂತಹ ಯೋಜನೆ ಈ ಬಾರಿಯೂ ಕೂಡ ಸರ್ಕಾರ 10 KG ಅಕ್ಕಿ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿತ್ತು ಆದರೆ ಅಕ್ಕಿ ಪೂರೈಕೆ ಆಗದ ಹಿನ್ನೆಲೆ ಕೇವಲ 5 KG ಅಕ್ಕಿ ಮಾತ್ರ ಸೇರ್ತಾ ಇದೆ ಬಡವರಿಗೆ ಇನ್ನು 5 KG ದುಡ್ಡು ಕೊಡ್ತಿದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಆದರೆ ಇರುವಂತಹ ಅಕ್ಕಿಯನ್ನು ಕೂಡ ಎಷ್ಟರ ಮಟ್ಟಿಗೆ ಸರ್ಕಾರ ಕಾಪಾಡ್ಕೋತಾ ಇದೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ ಕೋಟಿಗಟ್ಟಲೆ ಮೌಲ್ಯದ ಅಕ್ಕಿಯನ್ನ ಕದೀತಿದ್ದಾರೆ ಆದರೆ ಅವರ ವಿರುದ್ಧ ತನಿಖೆ ಆಗ್ತಾ ಇಲ್ಲ ಅಲ್ಲಿ ಅಕ್ಕಿ ಇಡುವಂತಹ ಗೋದಾಮಿನ ವ್ಯವಸ್ಥೆ ನೋಡ್ತಾ ಇದ್ರೆ ಎಂಥವರು ಕೂಡ ಶಾಕ್ ಆಗ್ತಾರೆ ಎಸ್ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 5-6 ತಿಂಗಳ ಹಿಂದೆ ನಡೆದಂಥ ಭಾಳ ದೊಡ್ಡ ಹಗರಣ ಸುಮಾರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಕ್ಕಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿರುವಂಥ ಒಂದು ಗೋಡೌನ್ನಿಂದ ಸರ್ಕಾರಿ ಗೋಡೌನ್ನಿಂದ ಆ ಒಂದು ಭಾಳ ದೊಡ್ಡ ಪ್ರಮಾಣದ ಅಕ್ಕಿಯಲ್ಲಿ ವ್ಯತ್ಯಾಸ ಕಂಡುಬರುತ್ತೆ ಆ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಹೋಗುತ್ತೆ ಕಂಪ್ಲೇಂಟ್ ಆಗಿ ಸುಮಾರು 1,32,00,000 ಮೌಲ್ಯದ ಸುಮಾರು 3,862 ಕ್ವಿಂಟಲ್ನಷ್ಟು ಅಕ್ಕಿ ಅಲ್ಲಿಂದ ನಾಪತ್ತೆ ಆಗುತ್ತೆ ಅನ್ನುವಂಥ ಒಂದು ದೂರು ದಾಖಲಾಗುತ್ತೆ ಆದರೆ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ ಈಗ ನಾನೀಗ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇರುವಂಥದ್ದು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಬಂಟ್ವಾಳ ಇಲ್ಲಿನ ಸಗಟು ಮಳಿಗೆಯನ್ನು ಇಲ್ಲಿಂದ ಜಿಲ್ಲೆಯ ಮತ್ತು ತಾಲೂಕಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಭಾಗಗಳಿಗೆ ಇಲ್ಲಿ ಏನು ಸ್ಟಾಕ್ ಇಡುವಂಥ ಅಕ್ಕಿಯನ್ನು ಬೇರೆ ಬೇರೆ ಭಾಗಗಳಿಗೆ ಸಪ್ಲೈ ಮಾಡ್ತಾರೆ ಇದು ರಾಷ್ಟ್ರೀಯ ಹೆದ್ದಾರಿ ಬಂಟ್ವಾಳದ ಹೆದ್ದಾರಿ ಏನಿದೆ ಆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರುವಂಥ ಒಂದು ಗೋಡೌನ್ ಪ್ರತಿನಿತ್ಯವೂ ಕೂಡ ಇಲ್ಲಿ ಅನೇಕ ಲಾರಿಗಳು ಬರುತ್ತೆ ಆ ಲಾರಿಗಳ ಮೂಲಕ ಬೇರೆ ಬೇರೆ ಕಡೆಗೆ ಇಲ್ಲಿ ಸಾಗಾಟವನ್ನು ಮಾಡಲಾಗುತ್ತೆ ಆ ಕಳೆದ ಆಗಸ್ಟ್ನಲ್ಲಿ ಇಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಅಂದರೆ ಅಕ್ಕಿಯಲ್ಲಿ ತುಂಬ ಶಾರ್ಟೇಜ್ ಕಂಡು ಬಂದಂಥ ಕಾರಣದಿಂದಾಗಿ ಒಂದು ಪೊಲೀಸ್ ದೂರನ್ನು ನೀಡ್ತಾರೆ ಪೊಲೀಸ್ ದೂರಿನ ಸಂದರ್ಭದಲ್ಲಿ 1,32,00,000 ಮೌಲ್ಯ ಅದರ ಜೊತೆಗೆ 3,800 ಕ್ವಿಂಟಲ್ನಷ್ಟು ಅಕ್ಕಿಯಲ್ಲಿ ಶಾರ್ಟೇಜ್ ಇದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗುತ್ತೆ ಆ ಸಂದರ್ಭದಲ್ಲಿ ಸಹಜವಾಗಿ ಇಲ್ಲಿಗೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಡ್ತಾರೆ SP ಅವರು ಭೇಟಿ ಕೊಡ್ತಾರೆ ಎಲ್ಲರೂ ಕೂಡ ಬಂದು ಇಲ್ಲಿ ತನಿಖೆಯನ್ನು ನಡೆಸ್ತಾರೆ ಅದರ ಜೊತೆಗೆ ಪೊಲೀಸ್ ತನಿಖೆ ಕೂಡ ಕಂಟಿನ್ಯೂಸ್ ಆಗುತ್ತೆ ಕೇವಲ ಇಲ್ಲಿನ ಒಬ್ಬರು ಡಿಪೋ ಮ್ಯಾನೇಜರನ್ನು ಸಸ್ಪೆಂಡ್ ಮಾಡಿರೋದನ್ನು ಬಿಟ್ಟರೆ ಇಷ್ಟರವರೆಗೆ ಈ ತನಿಖೆಯಲ್ಲಿ ಯಾವುದೇ ರೀತಿಯಾದಂತಹ ಮೇಲ್ ಇದು
ಹಿನ್ನಡೆ ಇನ್ನು ಮುನ್ನಡೆ ಕಂಡು ಬಂದಿಲ್ಲ ಒಟ್ಟು ಈ ಪ್ರಕರಣದಲ್ಲಿ ಯಾರಿದ್ದಾರೆ ಆ ಅಕ್ಕಿ ಎಲ್ಲಿಗೆ ಹೋಯಿತು ಯಾರಿಗೆ ಇದನ್ನ ಸಾಗಾಟ ಮಾಡಲಾಗಿದೆ ಅನ್ನುವಂತ ಯಾವುದೇ ಮಾಹಿತಿಗಳು ಕೂಡ ಸಿಕ್ಕಿಲ್ಲ ಇನ್ನು ಸ್ಥಳೀಯವಾಗಿ ಒಂದಷ್ಟು ಜನ ಇದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ಕೂಡ ಸಲ್ಲಿಸಿದ್ದಾರೆ ನಮ್ಮ ಜೊತೆ ತುಂಗಪ್ಪ ಬಂಗೇರ ಅವರು ಇದ್ದಾರೆ ಅವರ ಜೊತೆ ನಾನು ಮಾತನಾಡ್ತೀನಿ ಸರಿಗ ಆ ಪ್ರಕರಣ ಕಂಡು ಬಂದಂತ ಸಂದರ್ಭದಲ್ಲಿ ಮತ್ತು ಆ ನಂತರದ ನಡೆದಂತ ವಿದ್ಯಮಾನಗಳು ಮತ್ತು ಈವರೆಗೆ ಯಾರೆಲ್ಲ ಅದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತದ್ದೇನಾದರೂ ಪತ್ತೆಯಾಗಿದೆ ದೇವರ ದಯೆಯಿಂದ ಪುಣ್ಯಕ್ಕೆ ಯಾವುದು ಪತ್ತೆ ಆಗಿಲ್ಲ ಸರ್ ಯಾವ ಅಲ್ಲಿ ಒಬ್ಬ ಮ್ಯಾನೇಜರ್ ಏನೋ ಇದ್ದನೋ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಮತ್ತೆ ಬಿಟ್ಟಿದ್ದಾರೆ ತದನಂತರ ಇದರ ಬಗ್ಗೆ ತನಿಖೆನಿಲ್ಲ ಕಂಪ್ಲೇಂಟ್ ಇಲ್ಲ ಏನಿಲ್ಲ ನಾನು ಈಗ 6 ತಿಂಗಳು ಆಯ್ತು 6 7 ತಿಂಗಳು ಆಗ್ತಾ ಬಂತು ನಾನು ಕೇಳಿದಾಗ ಈ ಡಿಡಿ ವರತ ಫುಡ್ ಡಿಡಿ ಫುಡ್ ಅಂತ ಕೇಳಿದಾಗ ಅದು ಪೊಲೀಸರಿಗೆ ಜವಾಬ್ದಾರಿ ನಮಗೇನಿಲ್ಲ ನಾವು ಅವರಿಗೆ ಕಂಪ್ಲೇಂಟ್ ಕೊಟ್ಟಿದೆ ಅಂತ ಹೇಳ್ತಾರೆ ಪೊಲೀಸರು ಅವರು ಕೇಳಿದಾಗ ನಾವು ತನಿಖೆ ಮಾಡ್ತೇವೆ ಅಂತ ಹೇಳಿದ್ರು ಇಷ್ಟೇ ವಿನ ಇಷ್ಟೇ ತನಕ ಏನಾಗಲಿಲ್ಲ ಬಡಪಾಯಿ ಒಂದು ಕ್ವಿಂಟಲ್ ಅಕ್ಕಿ ಕೆಲಸನ ಮಾಡಿದರೆ ಅವನ ಮೇಲೆ KFR ಆಗುತ್ತೆ ತಕ್ಷಣ ಒಳಗಾಗ್ತಾರೆ ಆದರೆ 1-2 ಕ್ವಿಂಟಲ್ ಅಲ್ಲ ಸ್ವಾಮಿ 3850 ಕ್ವಿಂಟಲ್ ಅಕ್ಕಿ 3850 ಕ್ವಿಂಟಲ್ ಅಕ್ಕಿ ಬಡ ಬಗ್ಗರಿಗೆ ಹೋಗುವಂಥ ಅನ್ನ ಭಾಗ್ಯಕ್ಕೆ ಕೊಡುವಂಥ ಅಕ್ಕಿ ಶಾಲಾ ಮಕ್ಕಳಿಗೆ ಕೊಡುವಂಥ ಅಕ್ಕಿ ಅಲ್ಲಿ ರೇಷನ್ ಅಂಗಡಿಯಲ್ಲಿ ಸರಿಯಾಗಿ ಅಕ್ಕಿ ಬರುತ್ತೆ ಅಂತ ಹೇಳಿದಾಗ ತಕ್ಷಣ ರೇಷನ್ ಅಂಗಡಿಯವರೆಲ್ಲ MLA ಅವರ ಹತ್ರ ಹೇಳಿದಾಗ MLA ಅವರು ತಕ್ಷಣ DC ಫೋನ್ ಮಾಡಿ ತಕ್ಷಣ ಸ್ವಲ್ಪ ಎಂಕರೇಜ್ ಬಿಟ್ಟರೆ ಏನಿಲ್ಲ ಆದ್ದರಿಂದ ದಯಮಾಡಿ ಸರ್ಕಾರ ಈ ಬಗ್ಗೆ ಮಾನ ಗೌರವ ಇದ್ದರೆ ಮಾನ ಮರ್ಯಾದೆ ಇದ್ದರೆ ಸರ್ಕಾರಕ್ಕೆ ನಿಮಗೆ ಸ್ವಲ್ಪ ಆದರೆ ಬಡವರ ಬಗ್ಗೆ ಕಾಳಜಿ ಇದ್ದರೆ ತಕ್ಷಣ ಯಾರಂತ ಪತ್ತೆ ಹಚ್ಚಬೇಕು ಇಲ್ಲ ಇದ್ದರೆ ಎಲ್ಲ BPL ಕಾರ್ಡ್ದಾದ್ರು ನಾವು ರೇಷನ್ ಅಂಗಡಿಗೆ ಮುತ್ತಿಗೆ ಹಾಕಿ ಎಲ್ಲ ಅಕ್ಕಿಯನ್ನು ನಾವು ತರ ಮಾಡುವಂಥ ಒಂದು ದೊಡ್ಡ ಮಟ್ಟ ಪ್ರತಿಭಟನೆ ಮಾಡುವಂಥದ್ದನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದನ್ನು ಸುಮ್ಮನೆ ಬಿಡೋದಿಲ್ಲ ನೀವು ಹಲವು ವರ್ಷಗಳಿಂದ ಈ ಭಾಗದಲ್ಲಿ ಇರುವಂಥವ್ರು ನಿಮಗೆ ಗೊತ್ತಿದೆ ಇಲ್ಲಿನ ಅಕ್ಕಿ ಈ ಒಂದು ಗೋಡೌನಿಂದ ಯಾವ್ಯಾವ ಭಾಗಕ್ಕೆ ಸಪ್ಲೈ ಆಗುತ್ತೆ ಅನ್ನುವಂಥದ್ದು ಮತ್ತು ಇಲ್ಲಿ ಇದರ ಹಿಂದೆ ಯಾರ ಶಾಮೀಲಾತಿಗಳಿರ್ಬೋದು ಮತ್ತು ಲಾರಿಗಳಲ್ಲಿ ಅದನ್ನು ಎಲ್ಲಿ ಕೊಂಡೋಗಿರ್ಬೋದು ಇಲ್ಲ ಸ್ವಾಮಿ ಇದರಲ್ಲಿ ದೊಡ್ಡ ಜಾಲ ಇದೆ ಯಾಕೆಂದರೆ ಇದು ಕರ್ನಾಟಕ ರಾಜ್ಯದಲ್ಲೇ ಒಂದು ಅಕ್ಕಿ ಜಾಲ ಕಳ್ಳತನ ಮಾಡುವಂಥ ಟೀಮ್ ಇದೆ ಈ ಅಕ್ಕಿಯನ್ನು ಎಲ್ಲಿ ತಗೊಂಡೋಗ್ತಾರೆ ಗೊತ್ತುಂಟು ಎಲ್ಲ ವಿಚಾರಣೆ ಮಾಡಿ ಸಿಗ್ತಾರೆ ಈಗಲೇ ಸಿಗ್ತಾರೆ ಇವರು ಮನ ಇಚ್ಛೆ ಬೇಕು ಇಚ್ಛಾಶಕ್ತಿ ಬೇಕಲ್ಲ ಸ್ವಾಮಿ ಅಧಿಕಾರಿಗಳಿಗೆ ಈ ಅಧಿಕಾರಿಗಳು ಸರಿ ಕೆಲಸ ಮಾಡಿದರೆ ಈ ಥರ ಆಗ್ತಿತ್ತ ನಮ್ಮ DD ಫುಡ್ ಏನು ಮಾಡ್ತಿದ್ರೆ ಜಿಲ್ಲಾಧಿಕಾರಿಯವರು ಏನು ಮಾಡ್ತಾರೆ ಎಸ್ 1,32,00,000 ರೂಪಾಯಿ ಮೌಲ್ಯದ ಅಕ್ಕಿ ನಾಪತ್ತೆ ಪ್ರಕರಣ ಇದು ಈ ಬಗ್ಗೆ ಸುವರ್ಣ ನ್ಯೂಸ್ಗೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ 1.5 ಕೋಟಿ ಮೌಲ್ಯದ ಅಕ್ಕಿ ಕಡಿಮೆ ಇತ್ತು ಅಕ್ರಮದ ವಿರುದ್ಧ ನಾನೇ DC ಆಹಾರ ಇಲಾಖೆಗೆ ಪತ್ರ ಬರೆದಿದ್ದೆ ಒಬ್ಬನನ್ನ ಅಮಾನತು ಮಾಡಿದ್ದಾರೆ ಅದು ಬಿಟ್ಟರೆ ಬೇರೆ ಯಾವುದೇ ತನಿಖೆಯಾಗಿಲ್ಲ 4-5 ತಿಂಗಳಾದರೂ ಕೇಸ್ನಲ್ಲಿ ಯಾವುದೇ ಬೆಳವಣಿಗೆ ಇಲ್ಲ ಹಾಗಾದ್ರೆ ಅಕ್ರಮದ ಹಿಂದೆ ಯಾರಿದ್ದಾರೆ ಅಕ್ಕಿ ಏನಾಯಿತು ಅಂತ ತನಿಖೆಯನ್ನೇ ಮಾಡಿಲ್ಲ ಪ್ರಕರಣದ ಸಮಗ್ರ ತನಿಖೆಯನ್ನ ಆಗಲೇಬೇಕು ಅಂತ ಸೂಚಿಸ್ತೇನೆ ಅಂತ ಶಾಸಕರು ರಾಜೇಶ್ ನಾಯ್ಕ ತಿಳಿಸಿದ್ದಾರೆ 4-5 ತಿಂಗಳ ಹಿಂದೆ ಬಂಟ್ವಾಳದ ಕೋಡನ್ನಲ್ಲಿ ಬಡವರಿಗೆ ಕೊಡಲಿಕ್ಕಿಟ್ಟಂಥ ಪಡಿತರ ಅಕ್ಕಿಯಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದೆ ಅಂತ ಬಂದ ದೂರಿನ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಫೋನ್ನ ಮುಖಾಂತರ ಹಾಗೂ ಒಂದು ಕಾಗದವನ್ನು ಬರೆದು ಈ ಬಗ್ಗೆ ತನಿಖೆ ಮಾಡಲಿಕ್ಕೆ ತಿಳಿಸಿದ್ದೆ ಅವ್ಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳೆಲ್ಲ ಕರ್ನಾಟಕ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಕಾರ್ಪೊರೇಷನ್ ಅಧಿಕಾರಿಗಳು ಕೂಡ ಅಲ್ಲಿ ದೊಡ್ಡ ಮಟ್ಟದ ರೈಡ್ ಆಗ್ತದೆ ಆಗ ಸುಮಾರು 1.5 ಕೋಟಿಗೂ ಮಿಕ್ಕಿದ ಅವ್ಯವಹಾರ ಅಂದರೆ ಅಲ್ಲಿ ಸ್ಟಾಕ್ ಇರಲಿಲ್ಲ ಎಷ್ಟು ಇರಬೇಕಿತ್ತ ಅಕ್ಕಿ ಅಷ್ಟು ಒಂದು ಸುಮಾರು 1.5 ಕೋಟಿಯಷ್ಟು ಅಕ್ಕಿ ಕಮ್ಮಿ ಇತ್ತು ಇದು ಬರೀ 1 ತಿಂಗಳಲ್ಲಿ ನಡೆದಂಥ ಅವ್ಯವಹಾರ ಅಂತ ಅಷ್ಟೊಂದು ಮಟ್ಟದ ಇದನ್ನು ಬೇರೆ ಹೊರಗಡೆ ಹೋಗಿತ್ತು ಅಕ್ಕಿ ಇದನ್ನು ತನಿಖೆ ಮಾಡುವುದಾಗಿ ಕರ್ನಾಟಕ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಕಾರ್ಪೊರೇಷನ್ಗೆ ತನಿಖೆಗೆ ಆದೇಶಿದೆ ಅಂತ ಜಿಲ್ಲಾಧಿಕಾರಿಗಳು ನನಗೆ ತಿಳಿಸಿದರು ಅದರ ನಂತರ ಏನಾಗಿದೆ ಅಂತ ಗೊತ್ತಿಲ್ಲ ಬರೀ ಒಂದು ವಾಚ್ಮ್ಯಾನನ್ನು ಸಸ್ಪೆಂಡ್ ಮಾಡುವ ಮುಖಾಂತರ ಅದನ್ನು ಅಲ್ಲಿಗೆ ಅದು ಮುಗಿದಿದೆ ಇದು ಯಾತಕ್ಕಾಗಿ ಇನ್ನೂ 5 ತಿಂಗಳಾದರೂ ಇದು ಯಾವುದೇ ಒಂದು ತನಿಖೆಯಲ್ಲಿ ಪ್ರಗತಿಯನ್ನು ಕಂಡು ಬಂದಿಲ್ಲ ಇದನ್ನು ನೋಡುವಾಗ ಯಾರು ಇದರ ಹಿಂದೆ ಇದ್ದಾರೆ ಯಾರು ಅಕ್ಕಿಯನ್ನು ಕೊಂಡೋಗಿದ್ದಾರೆ ಅದು ಯಾರ ಕೈ ಸೇರಿದೆ ಯಾರು ಇದನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಖಂಡಿತವಾಗಲೂ ಇಂಥ ಒಂದು ಬಡವರ ಅಕ್ಕಿ ವಿಷಯದಲ್ಲಿ ಯಾವುದೇ ರಕ್ಷಣೆ ಮಾಡಬಾರ್ದು ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ನಾನು ಈ ಮೂಲಕ ನಾನು ಜಿಲ್ಲಾಧಿಕಾರಿ ಹಾಗೂ ಸರ್ ಕೋಟಿ ಕೋಟಿ ಮೌಲ್ಯದ ಅಕ್ಕಿ ಕಳುವಾಗಿದೆ ಕಳುವಾಗಿ 4 ತಿಂಗಳಾಗಿದೆ ಕೇಸ್ ಕೂಡ ದಾಖಲಾಗಿದೆ ಒಬ್ಬರನ್ನ ಅಮಾನತು ಮಾಡಿದ್ದು ಬಿಟ್ರೆ ಇನ್ನೇನು ಆಗಿಲ್ಲ ಶಾಸಕರೇ ದೂರು ಕೊಟ್ಟ ಮೇಲೂ ಕೂಡ ಆಕ್ಷನ್ ಆಗಲ್ಲ ಅಂತಂದ್ರೆ ನಿಜಕ್ಕೂ ಅಧಿಕಾರಿಗಳ ನಿರ್ಲಕ್ಷ್ಯ ಜೊತೆಗೆ ಅನುಮಾನ ಕೂಡ ದಟ್ಟ ಆಗುತ್ತೆ ಯಾರ್ಯಾರು ಶಾಮೀಲಿದ್ದಾರೆ ಇದೆಲ್ಲವೂ ಕೂಡ ಬಹಿರಂಗ ಆಗಲೇಬೇಕು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.